ನಮಸ್ಕಾರ. ಇದೊಂದು ಬಸ್ ಪಾರ್ಟಿ ಬಂದೈತಲ್ಲಮ್ಮ. ಹೌದೌದು. ಏನಾಗತ್ತೋ ನೋಡೋಣ. ಏನಂತೆ ಹುಡುಗಿ ಜಿಲೇಬಿ ಹಾಕಿದಾಳೆ ಅಂತಿದ್ದಾನೆ ಹುಡುಗ. ಅತ್ತ ಜಿಲೇಬಿ ನಿಮಗೆ ತಗೊಳ್ಳಿ. ಕಷ್ಟನೆಲ್ಲ ಸುಬ್ಬಣ್ಣವ್ರು ಹೇಳಿದ್ವಿ, ವರದಕ್ಷಿಣೆನೆ ಬೇಡ ಅಂದ್ಬಿಟ್ರು. ಅಪ್ಪ ಆಪಲ್ ಅಪ್ಪ ಲೂಸು. ಹೌದು ನನ್ ಮಗ ಲೂಜೆ, ನಾವೇನು ಮುಚ್ಚಿಟ್ಕೊಂಡು ಮೋಸ ಮಾಡ್ತಿಲ್ಲ. ರೇ ಸ್ವಾಮಿ ಹೋಗಿ ಹೋಗಿ ಇಂಥ ಗಂಡ ಕರ್ಕೊಂಬರೋದು, ನಿಮ್ ಸ್ಥಿತಿಗೆ ಇದಕ್ಕಿಂತ ಒಳ್ಳೆ ಗಂಡ ಎಲ್ರಿ ಸಿಗ್ತಾನೆ. ನಿಮ್ಗೆ ಹುಡುಕಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿ ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ಮಾತಾಡಬೇಡಿ. ನಿಮ್ಮ ಹತ್ರ ಏನ್ ಮಾತು ಹೇಳ್ರಿ? ಇನ್ನೊಂದ್ ಸಾರಿ ನಮ್ಮ ಮನೆ ಕಡೆ ಬಂದ್ರೆ ಕಾಲು ಮುರಿದು ಬಿಡ್ತೀನಿ ಹೇಳ್ರಿ. ಬಟ್ಟೆ ಹೋಗೋಣ. ಏ ಬೇ ಹೇ ಖಂಡಿಪತ ನಡಿಯ. ಅಪ್ಪ ಮೊದಲು ಈ ಬ್ರೋಕರ್ ಶಾಸ್ತ್ರಿ ಟಿಕೆಟ್ ಕೊಡಿ, ಇವನ್ನೇ ನಂಬಿದ್ರೆ ನಮ್ಮ ಅಕ್ಕನ ಬಾಳ್ನೆ ಹಾಳು ಮಾಡ್ಬಿಡ್ತಾನೆ ರಾಸ್ಕಲ್. ನೋಡು ರಘು, ನಿನ್ನಂತ ಬ್ರಿಲಿಯಂಟ್ ಸ್ಟೂಡೆಂಟು ಸ್ಟಡೀಸ್ನ ಡಿಸ್ಕಂಟಿನ್ಯೂ ಮಾಡೋದು ನಂಗೆ ಸ್ವಲ್ಪ ಸರಿ ತೋರ್ತಾ ಇಲ್ಲ. ಯೋಚನೆ ಮಾಡಿ ಸರಿಯಾದ ತೀರ್ಮಾನಕ್ಕೆ ಬಾ. ಸಾರಿ ಸರ್, ನಾನು ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ, ಬೇರೆ ದಾರಿ ಇಲ್ಲ. ಸರಿ, ಥ್ಯಾಂಕ್ ಯು ಸರ್. ನನ್ ಕೇಳಿ ನಿಜಾನ ಈ ಸ್ಟಡೀಸ್ನ ಡಿಸ್ಕಂಟಿನ್ಯೂ ಮಾಡ್ಬೇಕಂತೆ? ಹೌದು ವನಜ. ಬೇಡಿ ರಘು, ನಮ್ಮ ಮನೆ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ ವನಜ. ನಾನು ಕೆಲ್ಸಕ್ಕೆ ಸೇರಿ ಸಂಪಾದನೆ ಮಾಡದೆ ಹೋದ್ರೆ ಕಷ್ಟ ತಡಿಲಾರ್ದೆ ನಮ್ಮಮ್ಮ ಏನಾದ್ರೂ ಆಗ ಹೋಗ್ತಾರೆ. ಕೆಲಸ ತಾನೇ ತಕ್ಷಣ ಎಲ್ಲಿ ಸಿಗುತ್ತೆ ರಘು? ಪ್ರಯತ್ನ ಪಡೋದು. ನಮ್ ಡ್ಯಾಡಿದು ದೊಡ್ಡ ಫ್ಯಾಕ್ಟ್ರಿ ಇದೆ, ಫಸ್ಟ್ ಆಲ್ ಟ್ರೈ ಮಾಡೋಣ. ತುಂಬಾ ಥ್ಯಾಂಕ್ಸ್ ವನಜ. ಮೊದ್ಲು ಕೆಲಸ ಆಗ್ಲಿ, ಆಮೇಲೆ ಥ್ಯಾಂಕ್ಸ್. ಹಲೋ ವಂಜ. ಇವರೇ ರಘು, ಅವತ್ತು ನಮ್ಮ ಬಾರ್ತಿನ ಕಾಲರಿಂದ ಕಾಪಾಡ್ಲಿಲ್ಲ. ಐ ಸಿ, ಗ್ಲಾಡ್ ಟು ಮೀಟ್ ಯು. ಡ್ಯಾಡಿ, ಇವ್ರ ವಿಷಯನೆಲ್ಲ ನಿಮ್ಮ ಹತ್ರ ಹೇಳಿದ್ದೀನಿ. ಫ್ಯಾಮಿಲಿ ಟ್ರಬಲ್ ಇಂದ ರಘು ಕೆಲ್ಸಕ್ಕೆ ಸೇರ್ಬೇಕು ಅಂತಿದ್ದಾರೆ, ಅದಕ್ಕೆ ಕರ್ಕೊಂಬಂದೆ. ಬೈ ಚಾನ್ಸ್ ನಮ್ಮ ಫ್ಯಾಕ್ಟ್ರಿಲಿ ಕ್ಯಾಶಿಯರ್ ಪೋಸ್ಟ್ ಖಾಲಿ ಇದೆ. ಆದ್ರೆ ಆದ್ರೇನು? ಸೆಕ್ಯೂರಿಟಿ ಬೇಕಲ್ಲಮ್ಮ. ಡ್ಯಾಡಿ ಅಷ್ಟೇ ತಾನೇ, ಅವ್ರಿಗೆ ನಾನೇ ಸೆಕ್ಯೂರಿಟಿ. ಓಕೆ, ಹಾಗೆ ಆಗ. ರಘು ನಾಳೆ ಇಂದಲೇ ಕೆಲಸಕ್ಕೆ ಬಂದ್ಬಿಡು. ಸ್ಯಾಲ್ರಿ 900 ರುಪೀಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸ್ಯಾಲ್ರಿ ಯಾರು ಬಂದಾನೆ ಅಲ್ಲೇ ಗಾರ್ಡನ್ ಅಲ್ಲಿ ಇರ್ಬೇಕು ನೋಡು. ಬರ್ತೀನಿ ಸರ್. ನಮಸ್ಕಾರ. ನಮಸ್ಕಾರ. ನಾನ್ ಮಾತ್ರ ಅಲ್ಲ, ನಮ್ಮ ತಂದೆ ತಾಯಿ ಅಷ್ಟೇ ಯಾಕೆ, ನಮ್ಮ ಮನೆಯವರೆಲ್ಲ ನಿಮಗೆ ತುಂಬಾ ಕೃತಜ್ಞರು. ಹಾಗಾದ್ರೆ ನಾನ್ ಮಾತ್ರ ನಿಮ್ಮ ಮನೆಯವಳಲ್ವೇನು? ಮನಜ ನೀವು ರಘು
ನೀವು ಅನ್ಬೇಡಿ ಪ್ಲೀಸ್. ನೀವು ಒಳ್ಳೆಯವರು, ನಿಮ್ಗೆ ಒಳ್ಳೇದಾದ್ರೆ ನಂಗೆ ತುಂಬ ಸಂತೋಷ. ರಾಮಯ್ಯ, ನಿನ್ಗೆ ಒಳ್ಳೆ ಕಾಲ ಬಂದಾಯ್ತು. ಶುಭವಾರ್ತೆ ಮೇಲೆ ಶುಭವಾರ್ತೆ. ರಘು ಕೆಲಸ ಸಿಕ್ಕಿದ್ ಒಂದು ಶುಭವಾರ್ತೆ, ಇನ್ನೊಂದೇನು? ನಿನ್ನ ಮಗಳ ಗಂಗಾ ಮದುವೆ ಕಂಡು. ರಾಮಯ್ಯ, ನನ್ನ ಸ್ನೇಹಿತರ ಮಗ ರವಿ ಅಂತ ಇದ್ದಾನೆ, ಫಾರಿನ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ. ತಂದೆ ತಾಯಿಗಳಲ್ಲಿ ತಬ್ಬಲಿ ಮಗ, ಅವನಿಗೆ ನಾನೇ ಸಹಾಯ ಮಾಡ್ತಾ ಇದ್ದೆ. ಈ ರಜಾದಲ್ಲಿ ಊರಿಗೆ ಬರ್ತಾನೆ. ಅವನು ಬಂದು ನಿನ್ ಗಂಗನ್ನೇನಾದ್ರೂ ಒಪ್ಕೊಂಡ್ಬಿಟ್ರೆ ನಿನ್ ತಲೆ ಮೇಲಿರೋ ಭಾರ ಅರ್ಧ ಕಡಿಮೆ ಆಯ್ತು. ವಿಶು, ಹೀಗೇನಾದ್ರೂ ಆಗ್ಬಿಟ್ರೆ ನಿನ್ನ ಉಪಕಾರ ನಾನು ಹ್ಯಾಕ್ ತೀರಿಸ್ಲು. ಆದ್ರೆ ಒಂದು ಕಂಡೀಷನ್. ಏನಪ್ಪಾ? ಗಾಬರಿ ಪಡಬೇಡ. ಅವನು ರಜಾದಲ್ಲಿ ಬಂದು ನಿನ್ನ ಗಂಗನ ಒಪ್ಕೊಂತಾನೆ. ಇನ್ನು 6 ತಿಂಗಳು ಆದ್ಮೇಲೆ ಮದುವೆ. ಯಾಕೆಂದ್ರೆ ಅವನ ಸ್ಟಡೀಸ್ ಅನ್ನು ಮುಗಿಸೋದಕ್ಕೆ 6 ತಿಂಗಳು ಬೇಕಾಗುತ್ತೆ. ಆಗ್ಲಪ್ಪ. ಅಮ್ಮ, ನಾನು ಅವತ್ತೇ ಹೇಳಿದೆ, ನನಗೆ ಗಂಡು ನೋಡಬೇಡಿ, ನಾನು ಮದುವೆನೇ ಮಾಡ್ಕೊಳ್ಳಲ್ಲ ಅಂತ. ಹಾಗಲ್ಲಮ್ಮ, ಸಬ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಏನೋ ನಮಗೆ ತುಂಬ ಬೇಕಾದ, ಅವರೇ ಈ ಗಂಡನ್ನ ಕರ್ಕೊಂಡು ಬರ್ತೀನಿ ಅಂದರೆ ನಾವು ಬೇಡ ಅನ್ಬಾರ್ದಲ್ಲ. ನಿಮಗೆಲ್ಲೋ ಭ್ರಾಂತು. ಬನ್ನಿ ಬನ್ನಿ. ನಮಸ್ಕಾರ ಬಾಪ. ರವಿ, ನಾನು ಹೇಳಿದ್ನಲ್ಲ, ಇವರೇ ದಫೇದಾರಾಮಯ್ಯನವರು ಅಂತ. ನಮಸ್ಕಾರ. ಹುಡುಗಿ ತಂದೆ, ಇವನು ಇವರ ಮಗ ರಘು ಅಂತ. ಕ್ಯಾಶ್ ಅಲ್ಲಿ ಕೆಲಸ ಇದ್ದಾನೆ. ಹೇ, ಯಾಕೆ ಹಾಗೆ ನೋಡ್ತಾ ಇದೀಯಾ? ಹುಡುಗಿನ ಕರಿ. ಚೆನ್ನಾಗಿ ಬಾಳಮ್ಮ. ಏನಾಯ್ತು? ಎಲ್ಲ ರಿವರ್ಸು. ಯಾಕೆ, ಏನಾಯ್ತು? ಅಲ್ಲಯ್ಯ, ಹುಡುಗಿ ಧೈರ್ಯವಾಗಿ ಹುಡುಗನ್ ನೋಡ್ತಾ ಇದ್ದಾಳೆ. ನಮ್ಮ ಹುಡುಗ ಯಾಕೆ ತಲೆ ತೆಗೆಸ್ಕೊಂಡ್ಬಿಟ್ಟಿದ್ದಾನಲ್ಲ. ನನ್ಗೆ ನಾಚಿಕೆ ಇಲ್ಲ. ರವಿ, ಒಂದ್ಸಲ ಹುಡುಗಿನ ಚೆನ್ನಾಗಿ ನೋಡು, ಆಮೇಲೆ ನಾನು ನೋಡ್ಲೇ ಇಲ್ಲ ಅಂತ ಅಬ್ಜೆಕ್ಷನ್ ಮಾಡ್ಬೇಡ. ನೀವು ನೋಡಿ ಆರಿಸಿದ ಹೆಣ್ಣು ಚೆನ್ನಾಗೇ ಇರುತ್ತೆ. ಗುಡ್, ವೆರಿ ಗುಡ್. ನೋಡಿದೇನಯ್ಯ ನಮ್ಮ ಹುಡುಗನ ಗುಣನ? ಸ್ವಲ್ಪ ಬರ್ತೀರಾ? ಏನು ಇಲ್ಲ, ಸ್ವಲ್ಪ ಮಾತಾಡ್ಬೇಕಾಗಿ. ಹೋಗು ಬಾ. ನೋಡಿಪ್ಪ, ನಾನೊಬ್ಬ ಬಡ ಪೊಲೀಸ್ ತಪೇದಾರ. ಆಸ್ತಿ ಪಾಸ್ತಿ ಇರುವಂತ ಸ್ಥಿತಿ ಬಂತನಲ್ಲ. ಸರಿ, ಹಣ ಅಂತೂ ನನ್ನ ಹತ್ರ ಮೊದಲೇ ಇಲ್ಲ. ಅದಕ್ಕೆ ಅದಕ್ಕೆ ನಿಮಗೆ ವರದಕ್ಷಿಣೆ ಕೊಡೋಷ್ಟು ನನಗೆ ಶಕ್ತಿ ಇಲ್ಲ. ವರದಕ್ಷಿಣೆ? ವಾಟ್ ನಾನ್ ಸೆನ್ಸ್! ನಿಮ್ಮ ಈ ಮಾತಿಗೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗತ್ತೆ. ಹುಷಾರ್ ರಾಮಯ್ಯನವ್ರೆ, ನೀವು ಪೊಲೀಸ್ ತಫೇದಾರ್, ವರದಕ್ಷಿಣೆ ಕೊಡೋದು ತಕೊಳ್ಳೋದು ಕಾನೂನು ದೃಷ್ಟಿಯಿಂದ ತಪ್ಪು ಅಂತ ಗೊತ್ತಿಲ್ಲ ನಿಮ್ಗೆ? ನನಗೆ ಗೊತ್ತು, ಆದ್ರೆ ಬರೋರೆಲ್ಲ ಅದನ್ನೇ ಕೇಳ್ತಾರಲ್ಲ. ರಾಮಯ್ಯನವ್ರೆ, ಮದುವೆ ಅನ್ನೋದು ವ್ಯಾಪಾರ ಅಲ್ಲ, ಗಂಡು ಹೆಣ್ಣಿನ ಪವಿತ್ರವಾದ ಸಂಬಂಧ ಅದು. ಅದಕ್ಕೆ ವರದಕ್ಷಿಣೆ ಬಣ್ಣ ಹಚ್ಚಿ ಹೆಣ್ಣಿನ ಜೀವನ ನಾನು ನರ್ಕ ಮಾಡಬಾರ್ದು. ನಾನು ಬೇಕಾಗಿರೋದು ನನ್ನ ಮನೆಗೆ ಮನಸ್ಸಿಗೆ ಒಪ್ಪಿಗೆ ಆಗಿರೋ ಒಂದು ಹುಡುಗಿ. ನಿಮ್ಮ ಹುಡುಗಿ ನನ್ನ ಮನಸ್ಸಿಗೆ ತುಂಬ ಒಪ್ಪಿಗೆ. ರವಿ, ನೀವು ಮನುಷ್ಯರಲ್ಲಪ್ಪ, ನಿಜವಾಗ್ಲೂ ನನ್ನ ಭಾಗದ ದೇವರು. ಲೇ ಫೂಲ್, ನೀನು ನನ್ನ ಬಾಲ ಸ್ನೇಹಿತ, ಹೇಳ್ಕೊಡೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ ಅಲ್ವೋ? ಇಷ್ಟೇ ನಾನು ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು. ವರದಕ್ಷಿಣೆ ಮುಟ್ಟುವಂತ ಹುಡುಗನ್ನ ಈ ಮನೆಗೆ ನಾನು ಕರ್ಕೊಂಡ್ಬರ್ತೀನಿ. ರವಿ, ವರದಕ್ಷಿಣೆ ಅನ್ನೋ ವಿಷಯದ ಬೇರನ್ನ ಈ ಸಮಾಜದಿಂದ ಕಿತ್ತೆಸಿಬೇಕಾಗಿದ್ರೆ ನಿನ್ನಂತ ವಿದ್ಯಾವಂತರು ಕಂಕಣ ಕಟ್ಟಲೇಬೇಕು. ಐ ಅಪ್ರಿಷಿಯೇಟ್ ಯು. ಏಯ್, ಏನ್ ನೋಡ್ತಾ ಇದೀಯಾ? ನಡಿ ಬಾ. ನೋಡಮ್ಮ ಗಂಗಾ, ನಮ್ ರವಿನ
ನಿಮ್ಮಪ್ಪ ದೇವರು ಹಾಗೆ ಹೀಗೆ ಅಂತ ತುಂಬಾ ಹೊಗಳ್ಬಿಟ್ಟ. ನೀನು ಭಾಗದ ದೇವರು, ಹಾಡು ಅಂತಂದ್ರೆ ತುಂಬಾ ಇಷ್ಟ. ಎಲ್ಲಮ್ಮ ಒಂದು ಹಾಡಮ್ಮ.